ಸೋಡಾ ಬಂದು ಮನುಷ್ಯನ ಸೆಲ್ಸ್ ಅನ್ನು ಕಿಲ್ ಮಾಡುತ್ತೆ ರೆನಾಲ್ಡೋ ಅವರು ಜಗತ್ತಿಗೆ ಒಂದು ಹಿಡನ್ ಮೆಸೇಜ್ ಅನ್ನು ಕೊಡಬೇಕು ಅಂತ ಅವರು ಕೋಕ್ ಬಾಟಲ್ ಅನ್ನು ಸೈಡ್ ನಲ್ಲಿ ಇಡುತ್ತಾರೆ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಒಂದು ರಿಸರ್ಚ್ ನಲ್ಲಿ ಗೊತ್ತಾಗುತ್ತೆ ಸೋಡಾ ಬಂದು ಪ್ರತಿಯೊಂದು ಡ್ರಿಂಕ್ ನಲ್ಲೂ ಇರುತ್ತೆ ಕೂಲ್ ಡ್ರಿಂಕ್ಸ್ ನಲ್ಲೂ ಇರುತ್ತೆ ಸೋಡಾನ ರೆಗ್ಯುಲರ್ ಆಗಿ ಕನ್ಸಂಪ್ಷನ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಬಂದು ಚಿಕ್ಕದಾಗ್ತಾ ಹೋಗುತ್ತೆ ಬೋಸ್ಟನ್ ಯೂನಿವರ್ಸಿಟಿ ಜಗತ್ತಿನಲ್ಲಿ ಒಂದು 100 ಯೂನಿವರ್ಸಿಟೀಸ್ ನಲ್ಲಿ ಬರುತ್ತೆ ಅವರು ಫರ್ಮಿಗಮ್ ಹಾರ್ಟ್ ಸ್ಟಡಿ ಮುಖಾಂತರ ಡಾಟಾನ ಕಲೆಕ್ಟ್ ಮಾಡುತ್ತಾರೆ ನೇಟಿವ್ ಫೇಸ್ ಮತ್ತು ಅವರ ಟೀಮ್ ಸ್ಟಡಿನ ಕಂಡಕ್ಟ್ ಮಾಡುತ್ತೆ 4000 ಜನರ ಮೇಲೆ ಜನರು ಯಾವುದೇ ತರದ ಸೋಡಾನ ಫ್ರೂಟ್ ಜ್ಯೂಸ್ ಅನ್ನ ಯಾವುದೇ ಒಂದು ಕೂಲ್ ಡ್ರಿಂಕ್ ಅನ್ನ ದಿನದಲ್ಲಿ 2 ಬಾರಿ ರೆಗ್ಯುಲರ್ ಆಗಿ ಕುಡಿತಾ ಇದ್ರೆ ಮತ್ತು 3ಕ್ಕಿಂತ ಹೆಚ್ಚು ಬಾರಿ ಸೋಡಾನ ಕನ್ಸಂಪ್ಷನ್ ಮಾಡ್ತಾ ಇದ್ರೆ ಅದು ಕೂಡ 7 ದಿನದಲ್ಲಿ ಅಂದರೆ ಒಂದು ವಾರಕ್ಕೆ ಅವರ ಒಂದು MRI ರಿಪೋರ್ಟ್ ನಲ್ಲಿ ಗೊತ್ತಾಗುತ್ತೆ ಅವರ ಒಂದು ಬ್ರೈನ್ ಬಂದು ಚಿಕ್ಕದಾಗ್ತಾ ಹೋಗುತ್ತೆ ಅದರ ಜೊತೆಗೆ ಹಿಪ್ಪೋ ಕ್ಯಾಂಪಸ್ ಸೈಜ್ ಕೂಡ ಚಿಕ್ಕದಾಗಿರುತ್ತೆ ಅವರ ಒಂದು ಮೆಮೊರಿಯ ಸರ್ವರ್ ಕೂಡ ಹಾರಿ ಹೋಗಿರುತ್ತೆ ಅಂದರೆ ಅವರ ಒಂದು ಮೆಮೊರಿ ಬಂದು ಲಾಸ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ 40-50 ವರ್ಷ ಆದ ನಂತರ ಅವರ ಬಾಡಿಯಲ್ಲಿ ಸ್ಟ್ರೋಕ್ ಬರುತ್ತೆ ಮತ್ತು ಅಲ್ಜೈಮಿಯರ್ ತರದ ಡಿಸೀಸ್ ಪ್ರಾಬ್ಲಮ್ ಕೂಡ ಬರುತ್ತೆ ನಿಮಗೆ ಬೇಕು ಅಂದ್ರೆ ಬೂಸ್ಟನ್ ಯೂನಿವರ್ಸಿಟಿಯ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಚೆಕ್ ಮಾಡಿಕೊಳ್ಳಬಹುದು ನಾನು ಕೂಡ ನೋಡ್ತಾ ಇರ್ತೀನಿ ಮಕ್ಕಳಿಗೆ ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಅಣ್ಣ ತಂಗಿ ತುಂಬಾ ಪ್ರೀತಿಯಿಂದ ದೊಡ್ಡ ದೊಡ್ಡ ಬಾಟಲ್ಸ್ ಅನ್ನ ಕೊಡಿಸುತ್ತಾ ಇರುತ್ತಾರೆ ಆ ತರ ತಪ್ಪನ್ನ ಇನ್ನು ಮುಂದೆ ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಅವರ ಬ್ರೈನ್ ಇನ್ನು ಕೂಡ ಪೂರ್ತಿಯಾಗಿ ಬೆಳೆದಿರೋದೇ ಇಲ್ಲ ಹಾಯ್ ಫ್ರೆಂಡ್ಸ್ ನೀವು ಈ ತರದ ಸ್ಕ್ರಾಚ್ಡ್ ಕುಕಿಂಗ್ ಪ್ಯಾನಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ಒಂದು ವಿಡಿಯೋನ ಗಮನವಿಟ್ಟು ನೋಡಿ ಈ ನಾನ್ ಸ್ಟಿಕ್ ಪ್ಯಾನ್ಸ್ ನಲ್ಲಿ ಟೆಫ್ಲಾನ್ ಅನ್ನುವ ಒಂದು ಮೆಟೀರಿಯಲ್ ನಿಂದ ಒಂದು ಫಿಲ್ಲಿಂಗ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಅದೇ ನಮಗೆ ಬ್ಲ್ಯಾಕ್ ಲೇಯರ್ ಆಗಿ ಕಾಣಿಸುತ್ತೆ ಅದು ನಮ್ಮ ಫುಡ್ ಒಳಗೆ ಪಾರ್ಟಿಕಲ್ಸ್ ಅನ್ನ ಎಂಟರ್ ಆಗದೆ ಇರುವ ಹಾಗೆ ಕಾಪಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ನಾವು ಪ್ರತಿನಿತ್ಯ ಅಡುಗೆ ಮಾಡ್ತಾ ಉಪಯೋಗಿಸ್ತಾ ಉಪಯೋಗಿಸ್ತಾ ಆ ಒಂದು ಲೇಯರ್ ಕರಗುತ್ತಾ ಹೋಗುತ್ತೆ ಆ ಕರಗಿ ಹೋಗಿರುವ ನಾನ್ ಸ್ಟಿಕ್ ಪ್ಯಾನ್ ಈ ತರ ಆಗುತ್ತೆ ಈ ತರಹದ ಕುಕಿಂಗ್ ಪ್ಯಾನ್ಸ್ ನಲ್ಲಿ ನೀವು ಏನಾದರೂ ಅಡುಗೆಯನ್ನ ಮಾಡ್ತಾ ಇದ್ರೆ ಥೌಸಂಡ್ಸ್ ಆಫ್ ಪಾರ್ಟಿಕಲ್ಸ್ ನೀವು ಮಾಡುವ ಫುಡ್ ನಲ್ಲಿ ಎಂಟರ್ ಆಗುವ ಅವಕಾಶ ಹೆಚ್ಚು ಇರುತ್ತೆ ಅದರಿಂದ ಆಗುವ ಹೆಲ್ತ್ ಇಶ್ಯೂಸ್ ತುಂಬಾನೇ ಅಪಾಯಕಾರಿ ಅದರಲ್ಲಿ ನಾವು ಮುಖ್ಯವಾಗಿ ನೋಟಿಸ್ ಮಾಡೋದು ಆದರೆ ಥೈರಾಯ್ಡ್ ಗೆ ಸಂಬಂಧಿಸಿದ ಹಾರ್ಮೋನಲ್ ಇಶ್ಯೂಸ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಮೆಟಬಾಲಿಸಂ ಸೊ ಇವೆಲ್ಲವನ್ನು ನೀವು ಅವಾಯ್ಡ್ ಮಾಡಬೇಕು ಅಂದ್ರೆ ಈ ತರದ ಕುಕಿಂಗ್ ಪ್ಯಾನಲ್ಸ್ ಅನ್ನ ಒಂದು ವೇಳೆ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ಅದನ್ನ ಡಿಸ್ಟ್ರಾಯ್ ಮಾಡಿ ಯೂಸ್ ಮಾಡೋದನ್ನ ನಿಲ್ಲಿಸಿ ಸ್ಟೇ ಫಿಟ್ ಅಂಡ್ ಸ್ಟೇ ಹೆಲ್ದಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೀವು ಮೋಮೋಸ್ ಅನ್ನ ತಿನ್ನುತ್ತೀರಾ ಹಾಗಾದ್ರೆ ಈ ಒಂದು ವಿಡಿಯೋನ ನೀವು ನೋಡಲೇಬೇಕು ಯಾಕಂದ್ರೆ ಡೆಲ್ಲಿಯ ಎಷ್ಟೊಂದು ಮೇಜರ್ ಏರಿಯಾದಲ್ಲಿ ಮೋಮೋಸ್ ಮತ್ತು ಬೇರೆ ಫಾಸ್ಟ್ ಫುಡ್ ನ ಒಂದು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡುತ್ತಾರೆ ಇದನ್ನ ಸ್ಟಡಿ ಕಂಡಕ್ಟ್ ಮಾಡುತ್ತಾರೆ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೇಟರಿಂಗ್ ಅಂಡ್ ನ್ಯೂಟ್ರಿಷನ್ ಇನ್ಸ್ಟಿಟ್ಯೂಟ್ ಅವರು ಹೇಳುತ್ತಾರೆ ಮೋಮೋಸ್ ಒಳಗೆ ರೋಡ್ ನಲ್ಲಿ ಬಿದ್ದಿರುವ ತರಕಾರಿ ನಾಯಿಯ ಡಾಗ್ ಮೀಟ್ ಮತ್ತು ಪೀಕಲ್ ಮ್ಯಾಟರ್ ಅಂದರೆ ಗೊತ್ತಾಯ್ತಲ್ಲ ಪೀಕಲ್ ಮ್ಯಾಟರ್ ಅಂದ್ರೆ ಏನು ಅಂತ ಇದೆಲ್ಲ ಸಿಕ್ಕಿದ್ದು ದೊಡ್ಡ ದೊಡ್ಡ ಫೇಮಸ್ ರೆಸ್ಟೋರೆಂಟ್ ನಲ್ಲಿ ಮತ್ತು ಈ ಮೋಮೋಸ್ ನಲ್ಲಿ ಎಷ್ಟೊಂದು ಹಾರ್ಮ್ಫುಲ್ ಆಗಿರುವ ಕೆಮಿಕಲ್ ಅನ್ನ ಹಾಕುತ್ತಾರೆ ನಿಮಗೆ ಗೊತ್ತಾ ಈ ಒಂದು ಕೆಮಿಕಲ್ ನ ಬಗ್ಗೆ ಮೋಮೋಸ್ ನ ಒಂದು ಮೈದಾ ಹಿಟ್ಟನ್ನ ವೈಟ್ ಕಲರ್ ನ ಹಾಗೆ ಕಾಣುವುದಕ್ಕೆ ಈ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡುತ್ತಾರೆ ಅದರ ಹೆಸರು ಅಲಾಕ್ಸನ್ ನಿಮಗೆ ಗೊತ್ತಾ ಇಂಡಿಯಾದಲ್ಲಿ ಅಲಾಕ್ಸನ್ ಬ್ಯಾನ್ ಆಗಿದೆ ಮದ್ರಾಸ್ ಹೈಕೋರ್ಟ್ ನಲ್ಲಿ ಬಕೈದ ಅಲಾಕ್ಸನ್ ಮೇಲೆ PIL ಅನ್ನ ಫೈಲ್ ಮಾಡಲಾಗಿದೆ ಅಲಾಕ್ಸನ್ ಏನು ಮಾಡುತ್ತೆ ಅಲಾಕ್ಸನ್ ಏನು ಮಾಡುತ್ತೆ ಅಂದ್ರೆ ನಾವು ತಿಂತೀವಿ ಅಲ್ವಾ ನಮ್ಮ ಪ್ಯಾನಕ್ರೀಸ್ ನಲ್ಲಿ ಇನ್ಸುಲಿನ್ ಇರುತ್ತೆ ಅದನ್ನ ಬಂದ್ ಮಾಡುತ್ತೆ ನಮಗೆ ಅಂದರೆ ಒಬ್ಬ ಮನುಷ್ಯನಿಗೆ ಇನ್ಸುಲಿನ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಯಾರಿಗೆಲ್ಲ ಡಯಾಬಿಟಿಕ್ ಇರುತ್ತೋ ಅವರಿಗೆ ಇನ್ಸುಲಿನ್ ಇಂಜೆಕ್ಷನ್ ಅನ್ನ ಕೊಡುತ್ತಾರೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಬಂದಾದರೆ ಡಯಾಬಿಟಿಕ್ ಬರುತ್ತೆ ಹೆಚ್ಚು ಆಗುತ್ತೆ ಅಷ್ಟೇ ಅಲ್ಲ ಒಬ್ಬ ಮೋಮೋಸ್ ಅನ್ನ ಮಾರಾಟ ಮಾಡುವ ವ್ಯಕ್ತಿ ಖುದ್ದಾಗಿ ಇದನ್ನ ಹೇಳಿದ್ದಾನೆ ಟೊಮ್ಯಾಟೊ ಚಟ್ನಿ ಇರುತ್ತಲ್ಲ ಅದನ್ನ ಪ್ರಾಪರ್ ಆಗಿ ಬೀದಿಯಲ್ಲಿ ಬಿದ್ದಿರುವ ಟಮಾಟಿಯಿಂದ ಮತ್ತು ರೋಡ್ ನಲ್ಲಿ ಬಿದ್ದಿರುವ ಟಮಾಟಿಯಿಂದ ಮತ್ತು ಕೊಳತು ಹೋಗಿರುವ ಟಮಾಟಿಯಿಂದ ಮಾಡ್ತಾರಂತೆ ಚೆನ್ನಾಗಿರುವ ಫ್ರೆಶ್ ಆಗಿರುವ ಟೊಮ್ಯಾಟೊನ ಹಾಕಿದರೆ ಅದರಲ್ಲಿ ಟೇಸ್ಟ್ ಬರೋದಿಲ್ಲ ಅಂತೆ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಫೇವರೇಟ್ ಇಷ್ಟ ಆಗಿರುವ ಡಿಶ್ ಇರಲಿ ಅದನ್ನ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಹೊರಗಡೆ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಿ ಹಾಗೆ ಹಾಯ್ ಫ್ರೆಂಡ್ಸ್ ನಿಮ್ಮ ಮನೆಯ ಮುಂದೆ ರೋಡ್ ನಲ್ಲಿ ಗಲೀಜು ಬಿದ್ದಿದೆಯಾ ಹೊಲಸು ಇದೆಯಾ ಗಲೀಜು ಇದೆಯಾ ಹಾಗೆ ಗಲೀಜು ನೀರು ಹೋಗ್ತಾ ಇದೆಯಾ ಹಾಗಾದ್ರೆ ನೀವು ಈ ಒಂದು ವಿಡಿಯೋನ ನೋಡಲೇಬೇಕು ನಾನು ನಿಮಗೆ ಒಂದು ದಾರಿಯನ್ನ ಹೇಳ್ತೀನಿ ಅದು ಎಲ್ಲ ಕ್ಲೀನ್ ಆಗತ್ತೆ ಭಾರತ ಸರ್ಕಾರದ ಒಂದು ಅಪ್ಲಿಕೇಶನ್ ಇದೆ ಸ್ವಚ್ಛತಾ ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಂದ ಲಾಗಿನ್ ಆಗಿ ಆ ನಂತರ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನ ಹಾಕಿ ಆ ನಂತರ ನಿಮ್ಮ ಮನೆಯ ಮುಂದೆ ಬೀದಿಯಲ್ಲಿ ಬಿದ್ದಿರುವ ಕಸದ ಒಂದು ಫೋಟೋನ ತೆಗೆದು ಅಪ್ಲೋಡ್ ಮಾಡಿ ಈ ಒಂದು ಅಪ್ಲಿಕೇಶನ್ GPS ನೊಂದಿಗೆ ಅಟ್ಯಾಚ್ ಆಗಿರುತ್ತೆ ಸರ್ಕಾರಕ್ಕೆ ಆಟೋಮೆಟಿಕ್ ಆಗಿ ಲೊಕೇಶನ್ ಹೋಗುತ್ತೆ ನಂತರ ಆ ಲೊಕೇಶನ್ ನಲ್ಲಿ ಬಿದ್ದಿರುವ ಕಸದ ಒಂದು ಫೋಟೋ ಆ ಅಧಿಕಾರಿಗೆ ಹೋಗುತ್ತೆ ಅವಾಗ ಅವರು ಅದನ್ನ ಕ್ಲೀನ್ ಸ್ವಚ್ಛತೆ ಮಾಡಿ ಅದರ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ನಾವು ಇಲ್ಲಿಗೆ ಬಂದು ಸ್ವಚ್ಛತೆ ಮಾಡಿದ್ದೇವೆ ಅಂತ ಇದಕ್ಕೆ ಉತ್ತರ ನಿಮ್ಮ ಒಂದು ಇಲಾಖೆಯ ನಗರ ಆಯುಕ್ತ ಮುನ್ಸಿಪಲ್ ಕಮಿಷನರ್ ಇಮೇಲ್ ID ಮುಖಾಂತರ ಉತ್ತರವನ್ನ ಕೊಡಬೇಕಾಗತ್ತೆ ಯೋಚಿಸಿ ಭಾರತ ಸರ್ಕಾರ ಎಷ್ಟೊಂದು ಟೆಕ್ನಾಲಜಿಯನ್ನ ತಂದಿದೆ ಆದರೆ ಇದು ಎಷ್ಟೊಂದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಈ ಒಂದು ಮಾಹಿತಿ ಪ್ರತಿಯೊಂದು ಮನೆ ಮನೆಯಲ್ಲೂ ಗೊತ್ತಿರಬೇಕು ಹಾಗಾಗಿ ಈ ಒಂದು ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ನೀವು ಲವ್ ಮ್ಯಾರೇಜ್ ಅನ್ನ ಮಾಡಿಕೊಂಡಿದ್ದೀರಾ
ಮುಂದೆ ಲವ್ ಮ್ಯಾರೇಜ್ ಅನ್ನು ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದೀರಾ? ನಿಮಗೆ ಪೊಲೀಸರ ಭಯ ಆಗ್ತಿದೆಯಾ? ಹಾಗಾದ್ರೆ ಈ ಒಂದು ಮೂರು ಸ್ಟೆಪ್ಸ್ ಅನ್ನು ಫಾಲೋ ಮಾಡಿ, ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಂಬರ್ 1, ಮೊದಲು ಹುಡುಗಿಯ ಒಂದು ಏಜ್ ಪ್ರೂಫ್ ಅನ್ನು ಕೊಡಬೇಕು. ಅಂದರೆ ಹುಡುಗಿಯ ಏಜ್ ಬಂದು 18 18 ಇಯರ್ಸ್ ಆಗಿರಬೇಕು ಮತ್ತು ಹುಡುಗನ ವಯಸ್ಸು ಏಜ್ ಬಂದು 21 ವರ್ಷ ಆಗಿರಬೇಕು. ಈ ಒಂದು ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡಬೇಕು. ನಂಬರ್ 2, ನೀವು ಏನು ಮದುವೆಯನ್ನ ಮಾಡಿಕೊಳ್ಳುತ್ತೀರಲ್ಲ ಲವ್ ಮ್ಯಾರೇಜ್ ಅನ್ನು ಅದರ ಒಂದು ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡಬೇಕು. ಅದನ್ನ ನಿಮಗೆ ನಿಮ್ಮ ಲಾಯರ್ ಕೊಡುತ್ತಾರೆ, ಇಲ್ಲ ಅಂದ್ರೆ ನೀವು ಕೋರ್ಟ್ ನಿಂದಾನು ತೆಗೆದುಕೊಳ್ಳಬಹುದು. ನಂಬರ್ 3, ಎಲ್ಲದಕ್ಕಿಂತ ಮುಖ್ಯ ಹುಡುಗಿಯ ಒಂದು ಸ್ಟೇಟ್ಮೆಂಟ್. ಹುಡುಗಿ ತನ್ನ ಇಷ್ಟದಿಂದ ಮದುವೆ ಆಗ್ತಾ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು. ಯಾರದೇ ಒಂದು ಭಯದಿಂದ ಒತ್ತಡದಿಂದ ಧಮಕಿಯಿಂದ ನಾನು ಮದುವೆ ಆಗ್ತಾ ಇಲ್ಲ, ನಾನು ನನ್ನ ಸ್ವಂತ ಇಚ್ಛೆಯಿಂದ ಮದುವೆ ಆಗ್ತಾ ಇದ್ದೀನಿ ಅಂತ ಕೊಡಬೇಕು. ಇದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ನೀವು ಲವ್ ಮ್ಯಾರೇಜ್ ಆಗಬೇಕಾದ್ರೆ ಈ ಮೂರು ವಿಷಯವನ್ನ ನೀವು ಫಾಲೋ ಮಾಡಿದರೆ ನೀವು ಪೊಲೀಸರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ. ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲರಿಗೂ. ಹಾಗೆ ಈ ಒಂದು